ಎನ್ ಡಿ ಅಂತ ಬರ್ಕೊಂಡ್ರೆ ಅದನ್ನ ನೋಡತಕ್ಕಣ ದೇಹವನ್ನು ಗಮ್ಯ ಓದ್ತಾ ಇದ್ಯಾ ಆದ್ರೂ ಏನ್ತಾ ಇದೆ ನೋಡಲ್ಲ ಏನಿದೆ ನೋಡು ಅಂತ ಬಂದು ನೋಡ್ತೀನಿ ಐ ಎನ್ ಡಿ ಅಲ್ಲ ಐ ಎನ್ ಡಿ ಇ ಯಾವುದು ಸ್ಪೆಲ್ಲಿಂಗು. ಯಾಕೆ ಹಿಂಗಾಯ್ತು ಅಂದರೆ ಅವ್ರು ಹೇಳಿದ್ರಾಗ ಭಾಷೆ ಕಲಿಬೇಕಾದ್ರೆ ಕೈಯಲ್ಲಿ ಡಿಕ್ಷನರಿ ಇದ್ದೇ ಇರಬೇಕು, ನಿಮ್ಮ ಮೊಬೈಲ್ ಇದ್ದಂಗೆ ಡಿಕ್ಷನರಿ ಕೈ ಇದ್ದೇ ಇರಬೇಕು. ಹೆಂಗೆ ಏನಾದರೂ ನಿಮಗೆ ಅರ್ಥ ಆಗಲ ತಕ್ಷಣ ಡಿಕ್ಷನರಿ ನೋಡಿ ನೋಡ್ತಾರೆ, ಡಿಕ್ಷನರಿ ನೋಡಕ್ಕೆ ಬರುತ್ತಲ್ಲ ನಿಮ್ಗೆ ಎಲ್ಲ ಬರ್ಬೋದು ಹೌದಲ್ವಾ. ನಮಗೆ ಮಿಡಲ್ ಸ್ಕೂಲ್ ಬರ್ತಾನೆ ಇಲ್ಲ, ಯಾರು ಹೇಳ್ಕೊಡ್ಲಿಲ್ಲ ಭಾರತ ಡಿಕ್ಷನರಿ ಅಂತಿತ್ತು ಅದನ್ನು ನೋಡಿ ಅಂತ ಯಾರು ಹಿಂಗೆ ನೋಡಿ ಅಂತ ನಮ್ಗೆ ಹೇಳಿಲ್ಲ. ಡಿಕ್ಷನರಿ ಇದೆ ಅಂತಲೂ ಗೊತ್ತಿಲ್ಲ. ಹೈಸ್ಕೂಲ್ ಬರುವ ಹೊತ್ತಿಗೆ ಇದೆ ಅಂತ ಗೊತ್ತು, ಎಲ್ಲೋ ಯಾರ ಥರ ಇದ್ದು ಪ್ರತಿ ಹಿಂದ್ಗಡೆ ನೋಡುವ ಏನೇನೋ ಒಂದು ಅರ್ಥ. ಹೀಗಾಗ್ಬಿಟ್ಟು ನಮ್ಮ ಕಷ್ಟ, ಹೀಗಾಗಿ ಇಂಗ್ಲೀಷು ಕಷ್ಟ. ನೀವೇನು ಮಾಡಬೇಕು, ನೀವು ಈಗಾಗಲೇ ಈಗಲೂ ಪ್ರಯತ್ನ ಮಾಡಿದ್ರೆ ನೀವು ಡಿಗ್ರಿ ಇದೆಲ್ಲ ಬರೋದಕ್ಕೆ ಇಂಗ್ಲೀಷು ಬಹಳ ಚೆನ್ನಾಗಿ ಬಂದ್ಬಿಡುತ್ತೆ, ಬಹಳ ಚೆನ್ನಾಗಿ ಬಂದ್ಬಿಡುತ್ತೆ. ಅದೇನು ನಮಗಿಂತ ದೊಡ್ಡದಲ್ಲ, ಮನುಷ್ಯರೇ ಮಾಡಿರೋದು ಭಾಷೆ. ನಾವೇನು ಮಾಡ್ತೀವಿ ಅದನ್ನು ನಾವು ನೋಡೋಲ್ಲ ಅಷ್ಟೆ. ಇಂಗ್ಲೀಷ್ನ ಐವತ್ತು ಯಾವ ಥರದ ಇದು ಡಿಕ್ಷನರಿ ತಗೊಳ್ಳೋದು, ಇಂಗ್ಲೀಷ್ ಪೇಪರ್ ಓದಿ, ಇಂಗ್ಲೀಷ್ ಒಂದು ಒಳ್ಳೆ ಪುಸ್ತಕ ಸಿಕ್ಕರು ಓದಿ ಓದಿ ಆ ವರ್ಡ ಓದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಡಿಕ್ಷನರಿ ನೋಡಿ. ಹಾಗೆ ಭಾಷೆ ಕನ್ನಡ ಅಷ್ಟೇ, ಕನ್ನಡ ಭಾಷೆ ಹೆಂಗೆ ನೀವು ನನ್ನ ಅನುಭವ ಹಾಕಿದ್ವಿ. ನನಗೆ ಸ್ಕೂಲ್ಗೆ ಹಾಕಿದಾಗ ಯಾತಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಮನೇಲಿ ಗಲಾಟೆ ಮಾಡ್ತಾನೆ ಅದಕ್ಕೆ ದೊಡ್ಡವ್ರು ಹೇಳ್ಕೊಂಡಿದ್ದೆ ನಾನು, ಮನೇಲಿ ಗಲಾಟೆ ಮಾಡ್ತಾನೆ ತಗೊಂಡವ್ರು ಹಾಕಿದ್ದಾರೆ. ಆಮೇಲೆ ಅದೇನೋ ಅಲ್ಲಿ ಪಾಠ ಮಾಡಿದ್ರು ಆಗಿ ಎಲ್ಲ ಆಯಿತು, ನನಗೆ ಅಕ್ಷರಗಳು ಬಂದವು, ಅಕ್ಷರ ಎಲ್ಲ ಓದಕ್ಕೆ ಬಂತು. ಓದಕ್ಕೆ ಬಂದಾಗ ನಾನು ಮಾಡ್ತಿದ್ದು ಥಿಯೇಟ್ರಿಗೆ ಹೋಗು, ನಮ್ಮೂರು ಜಾತ್ರೆ ಕಬಾಳಮ್ಮ ಜಾತ್ರೆ ಅಂತ ಅಂದೇಳು, ಟೆಂಟ್ ಸಿನಿಮಾ ಅಲ್ಲಿ ರೌಡಿ ರಂಗಣ್ಣ ಅದು ಸಿನಿಮಾ ಬರುತ್ತೆ. ಆಗ ಮುಂದ್ಗಡೆ ಕೂತ್ಕೊಳ್ಳೋದು, ಕೂತ್ಕೊಂಡು ಅಲ್ಲಿ ಏನೇನು ಬಂತಾರೆ ಎಲ್ಲ ಓದೋದು. ಓ ಇದು ಬಾಲಕೃಷ್ಣ ರಾಜಕುಮಾರ್ ಇದು ಇದು ಎಲ್ಲನೂ ಪಟ 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 ಎಲ್ಲಿ ತನಕ ಶುಭಂ ಅಂತ ಕೊನೆ ಬರೋ ತನಕ ಅದನ್ನೆಲ್ಲ ಓದೋದು ಅಂದರೆ ಭಾಷೆ ಬಂದ್ಬಿಡ್ತು. ಎಲ್ಲರೂ ಬೋರ್ಡ್ ಕಂಡ್ರೆ ಅದನ್ನು ಓದೋದು ಇದನ್ನು ಓದೋದು, ಈ ರೀತಿಯಾಗಿ ಭಾಷೆ ಬರ್ತಲ್ಲ. ಭಾಷೆ ಬಂದ ತಕ್ಷಣ ಕನ್ನಡ ಕನ್ನಡ ಬಂದಿತ್ತು. ನಮ್ಮ ಮನೆಯಲ್ಲಿ ಎರಡು ಪುಸ್ತಕಗಳು, ಒಂದು ಜೇಮಿನಿ ಮಾತ್ರ ಅಂತ ಬಂದು, ಇನ್ನೊಂದು ಶನಿ ಮಾತ್ರ ನಡಚರಿತ್ರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಜೇಮಿನಿ ಮಾತ್ರ ನೀವು ಟೆಕ್ಸ್ಟ್ ಬಿಟ್ಟು ಬೇರೆ ಪುಸ್ತಕಗಳಲ್ಲಿ ಓದಿದಿರೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇದ್ದಿದ್ರಿಂದ ನನಗೆ ಕನ್ನಡ ಭಾಷೆ ಬಂತಲ್ಲ. ಅದೇನು ಪುಸ್ತಕ ಅಂತ ತಂದು ನೋಡ್ತೀನಿ, ಅದು ಅರ್ಜುನ ಕೃಷ್ಣ ಇದ್ರ ಚರಿತ್ರೆ, ಅದು ಏನೇನೋ ಸಾಹಸ ಕಥೆಗಳು, ಅಶ್ವಮೇಧ ಯಾಗ, ಅವನು ಇವನ್ನ ನೀಲಧ್ವಜ ಹಂಸಧ್ವಜ ಅವರನ್ನೆಲ್ಲ ಇದು ಮಾಡುವಂತಹದ್ದು ಒಂಥರ ಸತ್ಯ ಸಿನಿಮಾ ರೀತಿ ಇರೋದು. ಕೂತ್ಕೊಂಡು ಒಬ್ಬನೇ ಓದಿದೆ. ನಮ್ಮಮ್ಮ ಬೈಯೋರು, ಏನು ಮೂಗ್ ನಂಗೆ ಓದ್ತೀಯಲ್ಲ ಬಾಯ್ಬಿಟ್ಟು ಓದು ಅಂತ. ಅದು ಮನಸ್ಸಿನಲ್ಲಿ ಓದು ರೀತಿ, ಅದು ಮನಸ್ಸಿನಲ್ಲಿ ಅದಕ್ಕಾಗಿ ನಾನು ಪ್ರಾಕ್ಟೀಸ್ ಆಗಿದೆ. ಇದು ಏನಾಗಿದೆ, ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪುಸ್ತಕ ಇದೆಯಲ್ಲ ನನ್ನಲ್ಲಿ ಏನು ಮಾಡ್ತು ಅಂತಂದರೆ, ಭಾಷೆ ನನಗೆ ಗೊತ್ತಿರ್ದಾಗೆ ಕನ್ನಡ ಭಾಷೆ ಚೆನ್ನಾಗಿ ಬಂದಿದೆ. ಕನ್ನಡ ಭಾಷೆ ನನಗೆ ಗೊತ್ತಿರ್ದಾಗೆ ಬಂದ್ಬಿಟ್ಟಿದೆ. ಯಾವಾಗ ಅದು ಓದ್ದೆ ಇದು ಓದ್ದೆ ನಾವು ಅನ್ನೋದು ಇದು ಓದಕ್ಕೆ ಶುರು ಮಾಡೋಣ, ಭಾಷೆ ಬಂದ್ಬಿಡ್ತು. ಇನ್ನು ಸಬ್ಜೆಕ್ಟು, ಈ ಭಾಷೆನೇ ನಿಮಗೆ ನಾನು ಮುಂದೆ ನಾನು ಕೆ ಎಸ್ ಬರೆದಾಗ ಅದ ಆವಾಗ ಕನ್ನಡದಲ್ಲಿ ಬರೆದಾಗ ಎಕ್ಸಾಮಿನೇಷನ್ ಕರ್ನಾಟಕ ಅಡ್ಮಿಷನ್ ಸರ್ವಿಸ್ ಅಂತ ಗೊತ್ತಿದೆ ನಿಮಗೆ, ಕೆ ಎಸ್ ಅಂತ ಅಂತ ಐ ಎ ಎಸ್ ಕೆಲವು ಎಕ್ಸಾಮ್ ಮಾಡ್ತಾರೆ. ಡಿಗ್ರಿ ಆದಮೇಲೆ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಹೋಗೋದಕ್ಕೆ ಈ ಇದ್ರ ಮೇಲೆ ಯಾರು ಕೆಲಸ ಕೊಡೋಲ್ಲ. ಸರ್ಕಾರದವರು ನಿಮ್ಗೊಂದು ಪರೀಕ್ಷೆ ಮಾಡ್ತಾರೆ, ಕ್ಲರ್ಕ್ ಆಗಬೇಕಾದ್ರೂ ಒಂದು ಪರೀಕ್ಷೆ ಮಾಡ್ತಾರೆ, ಆಫೀಸರ್ ಆಗಬೇಕಾದ್ರೂ ಒಂದು ಪರೀಕ್ಷೆ ಮಾಡ್ತಾರೆ. ಈ ಕೆ ಎಸ್ ಅಂತ ಬಂದಿದೆ, ಕರ್ನಾಟಕ ಅಡ್ಮಿಷನ್ ಸರ್ವಿಸ್ ಅಂತ. ತಹಸೀಲ್ದಾರ್ ಅಂತೀರಲ್ಲ ಅಮೂಲ್ದಾರ್, ತಹಸೀಲ್ದಾರ್ ಆಗಬೇಕಾದ್ರೆ ರೆವಿನ್ಯೂ ಅಥಾರಿಟಿ, ಫುಡ್ ಅಥಾರಿಟಿ ಆಗಬೇಕಾದ್ರೆ ಡೆಪ್ಯೂಟಿ ಕಮಿಷನರ್ ಆಗಬೇಕಾದ್ರೆ ಸೆಕ್ರೆಟರಿ ಇವರೆಲ್ಲ ದೊಡ್ಡ ದೊಡ್ಡ ಆಫೀಸ್ ಆಗಬೇಕಾದ್ರೆ ಕೆ ಎಸ್ ಮಾಡಬೇಕು. ಐ ಎ ಎಸ್ ಅನ್ನುವಂಥದ್ದು ಇಂಡಿಯನ್ ಅಡ್ಮಿಷನ್ ಸರ್ವಿಸ್ ಅಂತ, ಅಂದರೆ ಭಾರತದ ಎಲ್ಲ ಲೆವೆಲ್ಗೆ ನೀವು ಆಗ ಐ ಎ ಎಸ್ ಅಂದ್ರೆ DC ಲೆವೆಲ್ ಐ ಎ ಎಸ್. ಇದು ಒಂದು ಪರೀಕ್ಷೆ ಅಷ್ಟೇ, ಅದೇನು ಇನ್ನೇನಲ್ಲ. ಅದು ಯಾಕೆ ಅವ್ರು ಪರೀಕ್ಷೆ ಮಾಡ್ತಾರೆ ಹೇಳಿ? ಈಗ ನನಗೆ ವಾರ ಒಬ್ಬ ನನಗೆ ತಹಸೀಲ್ದಾರ್ ಬೇಕಪ್ಪ, ಯಾರನ್ನ ತಗೊಳ್ಳೋದು? ಸ್ವಲ್ಪ ಬುದ್ಧಿ ಇರೋನ್ ಯಾರು ತಗೋಬೇಕಲ್ಲ, ಹೆಂಗ್ರಿ ಮಾಡೋದು? ಏ 4 2 ಎಷ್ಟು, ಅವನು 5 ಅಂದ, 5 ಅಂತ ಕೇಳಿದೆ ಇವನು, 6 ಆ ನೀನ್ ಬಾಪ ಅಷ್ಟೇ, ಇನ್ನೇನಿಲ್ಲ. ಹೆಚ್ಚು ಸ್ವಲ್ಪ ಬುದ್ಧಿ ಜಾಸ್ತಿ ಇರೋನ್ನ ತಗೊಳ್ಳೋದು. ಇನ್ಯಾವುದು ಇದೇನು ಆ ಪರೀಕ್ಷೆ ಅನ್ನೋದು ನಿಮ್ಗೇನೋ ಮಾಡಲ್ಲ, ಅದು ಅದೆಂಥದ್ದು ಅಲ್ಲ. ಈ ರೀತಿ ನಾನು ಏನು ಹೇಳ್ತೇನೆ ನಿಮಗೆ, ಕನ್ನಡ ಅಥವಾ ಇಂಗ್ಲೀಷ್ ಭಾಷೆ ಬರಬೇಕಾದ್ರೆ ನಾನು ಎರಡು ಪುಸ್ತಕಗಳಿದ್ದು ಓದೋದ್ರಿಂದ ನನಗೆ ಅದ್ರ ಬಗ್ಗೆ ಓದುವಂಥ ಕುತೂಹಲ ಉಂಟಾಯಿತು. ಕುತೂಹಲ ಉಂಟಾಗಿ ನನಗೆ ಭಾಷೆ ಬಂದಿತ್ತು. ಭಾಷೆ ಬಂದಾಗ ಹೈಸ್ಕೂಲ್ನಲ್ಲಿ ಏನು ಪ್ರಶ್ನೆ ಕೊಟ್ಟರು ಬರಿತೀನಿ, ಮಾರ್ಕ್ಸ್ ಏನು ಹೆಂಗೆ ಬರ್ತೀವಿ ಅಂತಾರೆ 100 ಆ
ಆಗ ಐ ಎಂಟು ಎಂಬತ್ತು ತೊಂಬತ್ತು ಎಂಬತ್ತು ತೊಂಬತ್ತು ಮ್ಯಾಥ್ಮೆಟಿಕ್ಸ್ ಇವೆಲ್ಲ ಸ್ವಲ್ಪ ಹೆಚ್ಚು ಬೇಕು ಅಲ್ಲ ಇವೆಲ್ಲ ಭಾಷೆಗಳೆಲ್ಲ ನಂಬರ್ ಬರ್ತಾ ಹೋದ ಆ ಹುಡುಗರೆಲ್ಲ ನಮಗೆ ಎಷ್ಟು ಚೆನ್ನಾಗಿ ಓದ್ತೀಯ ನೀನು ಓದ್ತೀನ ನಾನು ಹೌದಾ ಇದೆಯಂತ ಹೀಗಾಗ್ಬೇಡ ಈ ಓದುವಂತಹ ಏನು ಬಂತು ನಿಮಗೆ ಒಂದು ಅಭಿರುಚಿ ಓದುವ ಅಭಿರುಚಿ ಬಂತ ಅಭಿರುಚಿ ಆಗಕ್ಕೆ ಬಂದದ್ದು ಯಾವಾಗಂದ್ರೆ ಈ ಪುಸ್ತಕ ಓದ್ತಿಲ್ಲ ನಾನು ನಿಮ್ಮನ್ನು ಕೇಳಿದ್ರು ನೀವು ಯಾರಾದರೂ ಇಲ್ಲಿವರೆಗೆ ಸಂತಿ ಅದರಲ್ಲಿ ಬಿಟ್ಟು ಬೇರೆ ಪುಸ್ತಕಗಳೇನಾದರೂ ಓದಿದ್ದೀರಾ ಅಥವಾ ಓದೋ ಪ್ರಯತ್ನ ಮಾಡಿದ್ದೀರಾ ನನಗೆ ನಮ್ಮ ಮೈಸೂರಿನ ಮ್ಯಾಥ್ ಇದ್ರು ಅವ್ರು ಬೈರಿ ನೀನು ಓದ್ಕೊಂಡು ಬಾ ಅಂತ ಕೊಡು ಪುಸ್ತಕ ನಾವು ಏನು ಓದ್ಕೊಂಡು ಓದಿದ್ರು ಎಲ್ಲ ಓದ್ಕೊಂಡು ಈ ಥರ ಇನ್ನು ಮುಂದೆ ಆದರೆ ನಿಮ್ಗೆ ಇನ್ನು ಬೇಕಾಗ್ತಾ ಇದೆ ಇವಾಗ ನೈನ್ತು ಟೆಂತ್ ನೆಕ್ಸ್ಟ್ ಪಿ ಯು ಸಿ ಹೋಗ್ತೀರಿ ನೆಕ್ಸ್ಟ್ ಗ್ರಾಜುಯೇಟ್ ಇದೆಲ್ಲ ಮಾಡ್ತೀರಿ ಆವಾಗಲಾದರೂ ಲೈಬ್ರರಿನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಲೈಬ್ರರಿನ ಚೆನ್ನಾಗಿ ಉಪಯೋಗಿಸ್ಕೊಂಡು ಸುಮ್ಮನೆ ಓದಿ ಆ ಓದ್ತಾ ಇದ್ದಾಗೆ ನಿಮ್ಮ ಭಾಷೆನೂ ಬರುತ್ತೆ ವಿಷಯಗಳು ಬರ್ತವೆ ನಾನು ಆ ರೀತಿ ಮಾಡಿ ನಾನು ಎಂಜಿನಿಯರಿಂಗ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಡಿ ಒಂದು ಅದಕ್ಕೂ ಮತ್ತು ಇನ್ನೊಂದು ಫೌಂಡೇಶನ್ ಹೇಳ್ತೀನಿ ನಮ್ಮ ಊರುಗಳಲ್ಲಿ ಈಗ ನಿಮ್ಮ ಹಳ್ಳಿಗಳಲ್ಲಿ ಹೇಗೆ ಗೊತ್ತಿಲ್ಲ ನಮ್ಮ ಊರುಗಳಲ್ಲಿ ಸಂಡೆ ಆದಮೇಲೆ ಜಗಲಿ ಮೇಲೆ ಈ ಹಿರಿಯರು ಕೂತ್ಕೊಳ್ಳೋರು ಅವ್ರ ವಿದ್ಯೆಯಲ್ಲಿ ಬರ್ತಿರ್ಲಿಲ್ಲ ಅವ್ರು ಕೂತ್ಕೊಂಡು ಕೆಲವರು ನಮ್ಮನ್ನು ಮಾತಾಡ್ಸಿದ್ರು ಏನು ಓದ್ ಬೂದಿ ಮುಟ್ಟಿದೆ ಬಾಯಿ ಕೂತ್ಕೊಂಡು ನಾನು ಒಂದು ಹೇಳ್ತೀನಿ ಹೇಳಿ ಒಂದು ಬೊಬ್ಬೆ ಹೇಳ್ತೀನಿ ಒನ್ ಟೌನ್ ನಿಮ್ಮ ಅಪ್ಪನ ತಲ್ಕೊಂಡೇರ ಅಂತ ಈ ರೀತಿ ಹೇಳ್ಬಿಟ್ರಲ್ಲ ಅಂತ ಗೊತ್ತಿಲ್ಲ ಆಹಾ ಅಂತ ನೋಡು ಹಾ ಒಂದ್ ಕಾಲು ಕೊಟ್ಟರಿಗೆ ಎಂಟುನೂರು ಮಟ್ಟೆ ಹೇಳು ಇದು ಪ್ರಶ್ನೆ ಆಗೋಕ್ ಶುರು ಮಾಡಿದಾಗ ನಾವು ಊರ್ಗೆ ಹೋಗಿ ನಮ್ಮ ತಾಯಿ ತಂದೆ ನಾವು ಹಂಗಂದ್ರೆ ಏ ಅದು ಗೊತ್ತಿಲ್ಲ ನೀನು ತೆಂಗಿನ ಮರ ಅಲ್ವೇನಾ ತೆಂಗಿನ ಮರ ಅಂದ್ರು ತೆಂಗಿನ ಮರ ಅದಂಗೆ ಅದಕ್ಕೆ ಒಂದೇ ಕಾಲಲ್ವಾ ಅದು ತೆಂಗಿನ ಕಾಯಲ್ಲ ಇವಲ್ಲ ಏನು ಮೊಟ್ಟೆಗಳು ಅಂದ್ರೆ ಕಾಯಿಗಳೆಲ್ಲ ಮೊಟ್ಟೆಗಳಲ್ವಾ ಅಂತ ಓ ಹಂಗ ಯೋಚನೆ ಮಾಡ್ಬೇಕು ಅಷ್ಟೇ ತಾನೆ ಈ ದಾರಿ ಮಾಡ್ತೀನಿ ಅಂತ ಈ ರೀತಿಯಾಗಿ ಕೊನೆಗೆ ಏನಾಗಾಯ್ತು ನಾವು ಜಗಲಿ ಮೇಲೆ ತಂದೆ ಹೊತ್ತು ಕೂತ್ಕೊಂಡು ಮಾತಾಡುವ ಅವರು ಇವರು ಏನಾರ ಕೇಳ ಏನಾರ ಕೇಳಿ ಅಂತ ಅಂದ್ರೆ ಆಯ್ತು ನಾನೊಂದು ಕೇಳ್ತೀನಿ ತಪ್ಪ ತುಪ್ಪ ಎತ್ತ ಮೂಸ ಹೇಳು ತಪ್ಪ ತುಪ್ಪ ಬೇರ್ಕಾಯ್ ಬೇರ್ದಣ್ಣ ತಪ್ಪದ್ ಬಿಡುತ್ತೆ ಎತ್ತ ಮೂಸ ಗಮನ ರೂರಲ್ ಸೈಡ್ ನಾವು ಇನ್ನೇನು ನಮ್ಗೇನು ಗೊತ್ತೋ ನಮ್ಗೇನು ಅಮೇರಿಕಾ ಗೊತ್ತೋ ಮೊಬೈಲ್ ಗೊತ್ತೋ ಏನು ಗೊತ್ತಿರಲಿಲ್ಲ ಆಗ ನಮ್ಗೆ ಹೌದಾ ಈಗ ಈ ರೀತಿಯಾದಂಥ ಪ್ರಶ್ನೆಗಳು ಮತ್ತೆ ಒಗಟುಗಳನ್ನ ಅವ್ರು ಕೇಳುವಂಥವ್ರು ಒಗಟು ಕೊಟ್ಟರೆ ಸರಿ ಕೆಲಸ ಬರುತ್ತೆ ಹೌದಾ ಹಂಗಂದ್ರೆ ಬೆಳ್ಳ ಆಮೇಲೆ ಗಾದೆಗಳು ಹೇಳೋದು ಬೆಳಗಿರೋದೆಲ್ಲ ಹಾಲೆಲ್ಲ ಅಂತಾರೆ ಈ ಥರದ್ದು ಗಾದೆಗಳು ನಿಮ್ಮ ಗಾದೆಗಳು ಮಾತು ಎಲ್ಲ ನಿಮ್ಗೆ ಗೊತ್ತಿದೆಯಾ ಆ ಗಾದೆಗಳು ಬಂದಾಗ ಅವುಗಳನ್ನ ಎಲ್ಲ ಕಿವಿ ಬಿದ್ದು ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ರೆ ಮಾರ್ಗ ನೀವೇನಾದ್ರು ಮಾಡಬೇಕು ಮನಸ್ಸಿದ್ದು ಏನು ಬೇಕಾದ್ರೂ ಮಾಡಬೇಕು ಇದನ್ನ ಮಾತ್ರ ಗಟ್ಟಿಯಾಗಿ ಇಟ್ಕೊಳ್ಳಿ ಅದೇ ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ ನನಗಿದ್ದ ದಾರಿಯ ಗುರಿ ನಾನೀಗ ಓದ್ತಾ ಇದ್ದೀನಿ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನಾನು ಮೊದಲು ಏನಾಗಬೇಕು ಅಂತ ಏನು ಯೋಚನೆ ಮಾಡ್ದು ನಾನು ನಮ್ಮ ಫ್ರೆಂಡ್ಸ್ ಇಬ್ಬರು ತಹಸೀಲ್ದಾರ್ ಆಫೀಸ್ಗೆ ಹೋದ ಹಾಗೆಯೇ ಒಬ್ಬ ಈ ಪ್ಯೂ ಅನ್ನೋನು ಹೊರಗಡೆ ಕೂತಿದ್ದ ಒಳ್ಳೆ ಪೇಟ ಭರ್ಜರಿ ಇದು ಎಲ್ಲ ಹಾಕೊಂಡು ಕೇಳಬೇಕು ಒಳ್ಳೆ ಮಿಲಿಟ್ರಿ ಅವನು ಕೂತ ಕೂತವನೆ ಒಳಗಡೆ ಒಬ್ಬ ಅವನ ತಹಸೀಲ್ದಾರ ಕೂತವನು ಅವನ್ನೆಲ್ಲ ಚೆನ್ನಾಗಿ ಸರಿ ಮಾಡಿ ಕ್ಯೂ ನಿಲ್ಸು ಒಬ್ಬೊಬ್ಬರನ್ನು ಕಳಿಸು ನಾವು ಹೋಗು ಹೋಗು ಆಮೇಲೆ ಅವನು ವಯಸ್ಸಾದವನು ತಹಸೀಲ್ದಾರ ಅವನೇನು ಚೆನ್ನಾಗಿ ಕಾಣಿಲ್ಲ ಇವನು ಚೆನ್ನಾಗಿಲ್ಲ ನಾವಿಬ್ಬರು ಮಾತಾಡ್ಕೊಂಡು ಇದು ಆಗ್ಬೇಕಾದ್ರೆ ಏನು ಓದಬೇಕು ಇವನು ಆಗ್ಬೇಕಾದ್ರೆ ಏನು ಓದಬೇಕು ಅಂತ ಅವನು ಹೇಳ್ದ ಇದು ಅವನಾಗ್ಬೇಕಾದ್ರೆ ವಯಸ್ಸಾಗಬೇಕು ಇವನಾಗಿದ್ದಾದ್ರೆ ಚೆನ್ನಾಗಿ ತಿನ್ಬೇಕು ಅಂತ ಅಣಿತೀರಲ್ಲ ಅಡಿತೀರಲ್ಲ ಅಡಿತೀರಲ್ಲ ಏನು ಓದ್ಬೇಕು ಅಂತ ಯಾರು ಕೇಳುದು ಯಾರು ಹೇಳಿಲ್ಲ ಈ ತಹಸೀಲ್ದಾರ್ ಆಗ್ಬೇಕು ಅದು ಆಗುದು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಏನ್ ಮಾಡೋದು ನಮ್ಮಲ್ಲಿ ಇದ್ದ ಒಂದು ಮೂರು ಏ ರಾಯರಿ ಆಗು ಇಂಜಿನಿಯರ್ ಆಗು ಡಾಕ್ಟರ್ ಆಗು ಸಬ್ ಇನ್ಸ್ಪೆಕ್ಟರ್ ಆಗು ನಾನು ಕೇಸ್ ಆಫೀಸರ್ ಆಗ್ತೇನೆ ಊರಲ್ಲಿ ಕೇಳ್ತಿದ್ದು ಇನ್ಸ್ಪೆಕ್ಟರ್ ಆಗಲ್ವಾ ನೀನು ಅಂತ ಇನ್ಸ್ಪೆಕ್ಟರ್ ಆಗಿಲ್ವಾ ಅಂತ ನಾನು ಕೇಳಿದ್ರು ಇನ್ಸ್ಪೆಕ್ಟರ್ ಯಾವಾಗ ಆಗ್ಬೇಕೋ ಆಗ್ತದೆ ನಾವು ಎಷ್ಟೆಂಟ್ ಕಮಿಷನರ್ ಆಗೋದು ಪಾಪ ಅವ್ರಿಗೆ ಗೊತ್ತಿಲ್ಲ ಹೀಗಾಗಿ ನಮಗಿದ್ದಂಥ ಕುತೂಹಲ ಇದ್ವಲ್ಲ ಅದಾಗ್ಬೇಕು ಇದಾಗ್ಬೇಕು ಹುಡುಗರೆಲ್ಲ ನಾವು ಮಾತಾಡ್ಕೊಂಡು ಹೋಗುವ ಹೋದಾಗ ಅಬ್ಸರ್ವೇಷನ್ ನನಗೆ ಕೇಸ್ ಹೆಂಗೆ ಉಪಯೋಗ ಆಗುತ್ತೆ ಹೈಸ್ಕೂಲ್ನಲ್ಲಿ ಗಮನ ನಾವು ನಾವೆಲ್ಲ ಇದ್ದೀವಲ್ಲ ತಲೆಗಳು ಎಲ್ರಿಗೂ ಇದೆ ಬಡತನ ಇರ್ಬೋದು ಅದೇ ಇರಲ್ಲ ಅದು ಬಡತನ ಇವತ್ತಿದ್ದು ನಾಳೆನೇ ವ್ಯಾನಿಷ್ ಆಗ್ಬಿಡುತ್ತೆ ನಾಳೆನೇ ಇದ್ದಕ್ಕಿದ್ದಾಗೆ ನಿಮಗೆ ಬಡತನ ಅನ್ನುವಂಥದ್ದು ಕ್ವಾಲಿಫಿಕೇಶನ್ ಅಲ್ಲ ಯಾವುದು ಅಲ್ಲ ಇದ್ದಕ್ಕಿದ್ದಾಗೆ ತಲೆ ಮೆದುಳು ಮಾತ್ರ ಎಲ್ರಿಗೂ ಇರುತ್ತೆ ಅದಕ್ಕೇನು ಬಡತನನೂ ಇಲ್ಲ ಏನೂ ಇಲ್ಲ ನಾವು ಆ ರೀತಿ ಮಾಡಿರ್ತೀವಿ ಅದು ತಿಳ್ಕೊಳ್ಳಿ ನಮಗೆ ಕುತೂಹಲ ಇರಬೇಕು ಏನಾದರೂ ಮೇಷ್ಟಿದೆ ಏನೋ ತಿಳ್ಕೊಬೇಕಲ್ಲ ಆಮೇಲೆ ನಮ್ಮ ನಾವೇ ಏನಾದರೂ ತಿಳ್ಕೊಳ್ಳುವಂಥದ್ದು ಈ ಥರದ್ದು ನಮಗೆ ಕುತೂಹಲ ಇರಬೇಕು ಕುತೂಹಲ ಇಲ್ಲದೆ ನಾನೇನು ತಿಳ್ಕೊಳ್ಳಲ್ಲ ಉದಾಹರಣೆಗೆ ಸುಮ್ಮನೆ ನನಗೆ ತೊರೆ ಕೆಟ್ಟು ಹೇಳಿದ್ದು ಹಂಗಂದ್ರೆ ಏನು ಅಂದರೆ
ಏ ಪಕ್ಕದಲ್ಲಿ ತೊರೆ ಹೋಗುತ್ತೆ ಸರ್. ಹೌದಾ ಶಿಂಶ? ಹಾಗಾದ್ರೆ ಮಂಡ್ಯದಲ್ಲಿ ಎಷ್ಟು ನದಿ ಇದೆ ಯಾರು ಯೋಚನೆ ಮಾಡಿದ ನಿಮ್ ಜಿಲ್ಲೆನಲ್ಲಿ? ಆಮೇಲೆ ಹೇಳಿ ನೋಡುವ ಎಷ್ಟೆಷ್ಟು ನದಿಗಳು ಹರಿತಾ ಇದೆ. ಸುಮ್ಮನೆ ಯೋಚನೆ, ಇದು ಕಾಮನ್ ಸೆನ್ಸ್, ನಾವು ಯೋಚನೆ ಮಾಡಿರಲ್ಲ. ನನಗೆ ನೀವು ಯಾಕೆ ಕೇಳ್ತಾ ಇದ್ದೇನೆ, ನನ್ ಏ ಹೆಸರು ಕೇಳಿದ್ದಾರೆ. ಆಮೇಲೆ ಇಟ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಸುಮ್ಮನೆ ಇದ್ದೀವಿ, ಓಡಾಡ್ತೀವಿ, ನಾವೇನು ತಿಳ್ಕೊಳ್ಳೋದೇ ಇಲ್ಲ. ಆಯ್ತು, ನಮ್ ಶಿಂಟಾ ನದಿ ಎಲ್ಲ ಹುಟ್ಟುತ್ತೆ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಹೀಗಾಗಿ ನಮ್ಗೆ ಕುತೂಹಲ ಇದ್ರೆ ಪ್ರಶ್ನೆ ಹುಟ್ಟಿದ್ರೆ ಆನ್ಸರು ಬರುತ್ತೆ. ನಿಮ್ ಪ್ರಶ್ನೆ ಇಲ್ಲ ಅಂದ್ರೆ ಏನ್ ಬರುತ್ತೆ? ಎಲ್ಲ ಯಾಕೆ ಏನ್ ಬಿಡ್ಲೇಬಾರದು. ಮೇಸ್ಟ್ರಿಗಳನ್ನಂತೂ ಬಹಳ ಖುಷಿಯಾಗಿ ಒಂದು ಗಾದೆ ಇದೆ, ಕುವೆಂಪು ಅವರು ಹೇಳ್ತಾರೆ, ಗುರುವಿನೊಡನೆ ವೈದ್ಯರೊಡನೆ ಗುಟ್ಟು ಮಾಡಬಾರದು ಅಂತ. ಗುರುವಿನೊಡನೆ ವೈದ್ಯರು, ಟೀಚರ್ ಜೊತೆನಲ್ಲಿ ಮತ್ತೆ ಡಾಕ್ಟರ್ ಜೊತೆನಲ್ಲಿ ನೀವು ಗುಟ್ಟು ಮಾಡಬಾರ್ದು. ಸೀಕ್ರೆಟ್ ಯಾವುದೂ ಮಾಡಕ್ ಹೋಗ್ಬಾರ್ದು. ಈಗ ಏನೋ ಗೊತ್ತಿಲ್ಲ ನಿಮ್ಗೆ, ಎದ್ದು ಕೇಳ್ಬೇಕಾಗ್ತದೆ. ನಿರ್ತಾರೆ ನಿರ್ತಾರೆ ಅದನ್ನ ಕೇಳಿ ಕೂತ್ಕೊಂಡು ನೀನ್ ಕೂತ್ಕೊ, ಯಾರು ಹೇಳ್ತಾರೆ ನಿಮ್ಗೆ? ಆಮೇಲೆ ಇನ್ಯಾರ ಡಾಕ್ಟರ್ ಹತ್ರ ಹೋಗ್ತೀರಿ, ಏನಾಗಿದೆಯಾ ಇದು ನೋವು? ಏನ್ ನೋವು? ಏನೂ ಇಲ್ಲ ಸರ್. ಏನೋ ಆಯ್ತು ಹೋಗು. ಎಲ್ಲ ಆಗದೆ ತೋರ್ಸಯ್ಯ, ತೋರಿಸಿ, ಹಿಂದೇನೋ ಮುಂದೆ ಆಗಿರುತ್ತೆ. ಅವ್ರಿಗೆ ಯಾಕೆ ಮಾಡ್ಕೊಡ್ತಾರೆ? ಡಾಕ್ಟರ್ ಮುಂದೆ ನೀವು ಸೀಕ್ರೆಟ್ ಮಾಡಿದ್ರೆ ಹಾಗೆ ಮೇಸ್ಟ್ರ ಮುಂದೇನೋ ಅಷ್ಟೇ. ನೀವು ಹೇಳ್ಸಿರಿ, ನಾನು ಕೆ ಎಸ್ ಆದ್ಮೇಲೆ ಅಡ್ಮಿಟೆಡ್ ಟ್ರೈನಿಂಗ್ ವಹಿಸಲಾಗದು. ಆಗ್ದಾಗ ಒಂದು ಪಾಠ ಮಾಡ್ತಿದ್ರು, ಅವ್ರು ಹೇಳಿದ್ರು ಹೈಟ್ಸ್ ಅಂಡ್ ಸ್ಕಿನ್ ಅಂತ ಏನೋ ಪಾಠ ಮಾಡಿದ್ರು. ಹೈಟ್ಸ್ ಅಂಡ್ ಸ್ಕಿನ್, ನಾನು ಓದಿದ ಪ್ರಕಾರ ಹೈಟ್ಸ್ ಅಂದ್ರೂ ಒಂದೇನೆ, ಸ್ಕಿನ್ ಅಂದ್ರೂ ಒಂದೇ. ಪಕ್ಕದಲ್ಲಿ ಕೇಳಿದೆ, ನಮ್ಮ ಹೈಟ್ ಸ್ಕಿನ್ ಏನೋ ವ್ಯತ್ಯಾಸ. ಹೈಟ್ಸ್ ಅಂದ್ರೆ ಏನು, ಸ್ಕಿನ್ ಅಂದ್ರೆ ಏನು ಅಂತ? ವೆರಿ ಗುಡ್ ಕ್ವಶನ್. ಹೈಟ್ಸ್ ಅಂದ್ರೆ ದನ ಎಮ್ಮೆ ಇರುಚಕ್ರಕ್ಕೆ ಹೈಟ್ಸ್ ಅಂತಾರೆ, ಕುರಿ ಮೇಕೆ ಇವಕ್ಕೆಲ್ಲ ಸ್ಕಿನ್ ಅಂತಾರೆ ಅಂತ. ಆಯ್ತೇನಪ್ಪ, ಹಂಗೆ ಹೋಗಿದ್ರೆ ಹೋಗ್ಬೋದು. ಹೀಗಾಗಿ ನಾವು ವಿಚಾರ ತಿಳ್ಕೋಬೇಕಾದ್ರೆ ಏನಾದ್ರೂ ವಿಷಯ ತಿಳ್ಕೊಂಡು ನೋ ಸಂಕೋಚ, ಅವನಿಗೆ ಶತ್ರು ಆಗ್ಲಿ, ಅವನಿಗೆ ಜ್ಞಾನ ಇದೆ ಅಂದ್ರೆ ಅಯ್ಯ ನಮಸ್ಕಾರ ಕಣ್ಯ, ಏನಾದ್ರೆ ಸ್ವಲ್ಪ ಹೇಳ್ಕೊಡಪ್ಪ. ಏನು ಶತ್ರು ಆಗ್ಲಿ ಅವನು, ಏನಾದ್ರು ಕಲಿಬೇಕಾದ್ರೆ ನೋಹಂ. ಈ ರೀತಿ ನೀವು ಮನಸ್ಸು ಬೆಳ್ಕೊಳ್ಳಿ, ನೀವು ಖಂಡಿತ ಏನ್ ಮಾಡ್ಬೇಕು ಅಂತ ಸಾಧನೆ ಮಾಡ್ತೀವಿ. ನಾನು ಹೇಳಿದೆ, ನಾನು ಬಿ ಇಂಜಿನಿಯರಿಂಗ್ ಓದ್ತಿರ್ಬೋದು. ಆಯ್ತು, ನಮ್ಗೆ ಇದ್ದು ನಾನು ಹೈಸ್ಕೂಲ್ನಲ್ಲಿ ದೇವ್ರು ಕನಕ್ಪುರಕ್ಕೆ ಬಂದೆ. ಮಠದಲ್ಲಿ ಅದೇ ಹಾಕೊಂಡಿದ್ರು ಮಾಸ್ಟರ್ಗಳು ನಮ್ಗೆ ಚಿನ್ನಾಗಿ ಗಮನಿಸು, ಒಂದು ನಂಬರ್ ಕೆಳಕ್ಕೆ ಹೋಗ್ಬಿಡ್ತಿರಲ್ಲ ಈ ಥರ ಆಗಿ ಬರ್ತಿರು. ಒಂದು ಡಿಕ್ಷನರಿ ನಾವು ಕೊಟ್ಟರು ನೋಡುತ್ತಿರು ಮಾತ್ರ. ಆದರೆ ನನಗೆ ಏನಾಗಿದೆ ಅಂತಂದರೆ ಬಿ ಇ ಓದೆ ಎನ್ ಐ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಎನ್ ಐ ಫೇಮಸ್ ಕಾಲೇಜ್ ನ್ಯಾಷನಲ್ ಇಂಜಿನಿಯರಿಂಗ್ ಸಿಕ್ತು. ಸಿಕ್ತು ಕುತೂಹಲ ನಾನು ಓದ್ತಾರೆ.